ಅಲ್ಲ ಈಗ ಕೋವಿಡ್ 2 ವರ್ಷ ಇದ್ದಾಗ ನಮಗೆ ಏನು ಇಲ್ಲಿ ನಡೆಸೋಕೆ ಆಗಿರಲಿಲ್ಲ ಸೋ ಈಗ ಮತ್ತೆ ಅದನ್ನೆಲ್ಲ ಪ್ರಾರಂಭ ಆಗೋದು ನಿಜಕ್ಕೂ ಒಂದು ಒಳ್ಳೆಯ ಸೂಚನೆ ಇದು ತುಂಬಾ ಸಂತೋಷವಾಗಿದೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಹಳೆಯ ಇದರ ಪ್ರಕಾರ ನಮ್ಮ ಆರ್ಟ್ಸ್ ಕಲ್ಚರ್ ಈ ರೀತಿಯ ಒಂದು ಏನೇನು ಕಾರ್ಯಕ್ರಮಗಳು ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇರೋದು ನಿಜಕ್ಕೂ ಒಳ್ಳೆಯ ವಿಷಯ ನಿನ್ನೆ ಮೇಡಂ ಕೇಂದ್ರದ ಮಾನಿಟರಿಂಗ್ ಸಭೆ ನಡೆದಿದೆ ಅಲ್ಲಿ ತಮಿಳುನಾಡು ಏನೋ ನೀರು ಕೇಳಿದರಂತೆ ಅಲ್ಲ ನೀರು ಕೇಳೋದು ಅಂತಲ್ಲ ಅದು ಟ್ರಿಬ್ಯುನಲ್ ಪ್ರಕಾರ ನೀರು ಆ ಶೇರಿಂಗ್ ದು ಅದರದೇ ಒಂದು ರೂಲ್ಸ್ ಫಾರ್ಮುಲಾಸ್ ಎಲ್ಲ ಇದ್ದೇ ಇದೆ ಡಿಸ್ಟ್ರೆಸ್ ಇವಾಗ ಮಳೆ ನಮಗೆ ತುಂಬಾ ಕಡಿಮೆ ಬರ್ತಾ ಇದೆ ನೀರಿನ ಲೆವೆಲ್ನು ತುಂಬಾ ಒಂದು ಆತಂಕಕರವಾಗಿ ಇದೆ ಈಗಷ್ಟೇ ನಾನು ಕಾವೇರಿ ನಿಗಮದವರದು ಜೊತೆಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಬರ್ತಾ ಇದೀನಿ ಇವತ್ತಿನ ದಿಶಾ ಸಭೆಯಲ್ಲೂ ನಮಗೆ ಮೇನ್ ಟಾಪಿಕ್ ಇದೆ ಆಗಿರುತ್ತೆ ಯಾಕೆಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ನಮಗೆ 2 ತಿಂಗಳವರೆಗೂ ಕುಡಿಯೋ ನೀರಿಗೂನು 2 ತಿಂಗಳು ಮಾತ್ರ ಒಂದು ಇರುವಂತ ಒಂದು ಪರಿಸ್ಥಿತಿ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ರೈತರ ಒಂದು ಇಶ್ಯೂ ಏನಿದೆ ಅದನ್ನ ಯಾವ ರೀತಿ ನಾವು ಅವರಿಗೆ ಪರಿಹಾರ ಕೊಡಬಹುದು ಅನ್ನೋದ್ರ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಈಗ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಜೊತೆಲೂ ಒಂದು ಚರ್ಚೆನ ಮಾಡಿ ಕೂಡಲೇ ಈ ಒಂದು ಸಂಬಂಧಪಟ್ಟ ಸಚಿವರು ಎಲ್ಲರನ್ನೂ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೀಬೇಕು ಅನ್ನೋದನ್ನ ನಾನು ಮನವಿ ಮಾಡ್ತಾ ಇದೀನಿ ಅಲ್ಲ ನಾವು ನಮ್ಮಲ್ಲಿ ಫಸ್ಟ್ ಡಿಸೈಡ್ ಆಗಬೇಕು ಇಲ್ಲಿನ ಪರಿಸ್ಥಿತಿ ಏನು ಯಾವ ರೀತಿ ನಮ್ಮ ಫಾರ್ಮರ್ಸ್ ಗೆ ಯಾವ ರೀತಿ ಸರ್ಕಾರ ಸ್ಪಂದಿಸಬೇಕು ಸ್ಪಂದಿಸುತ್ತೆ ಅನ್ನೋದು ನೋಡಬೇಕು ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಕೇಂದ್ರದಲ್ಲಿ ಯಾವ ಸಚಿವರನ್ನ ಇದರ ಜೊತೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ರೆಸಲ್ಯೂಷನ್ ಏನು ಅನ್ನೋದು ಬರಬೇಕು ಅಂತ ಅಂದ್ರೆ ಮಳೆ ಕೂಡ ತುಂಬಾ ಕಡಿಮೆ ಆಗಿದೆ ಅಂದ್ರೆ ಕೃಷಿ ಕೂಡ ನೀರಿಲ್ಲ ಅಂತ ಆ ಪರಿಸ್ಥಿತಿ ಇದೆ ಮೇಡಂ ಯಾವ ಬ್ಯಾಲೆನ್ಸ್ ಅಲ್ಲ ಈಗ ಫಸ್ಟು ಇದರ ಪ್ರಕಾರ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಕೊಡಬೇಕಾಗತ್ತೆ ಯಾಕಂದರೆ ಸ್ಟ್ಯಾಂಡಿಂಗ್ ಕ್ರಾಪ್ ಎಲ್ಲ ಒಣಗೋಗ್ತಾ ಇದೆ ಅಂತ ರೈತರು ತುಂಬಾ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಬಟ್ ಕುಡಿಯುವ ನೀರು ಅನ್ನೋದನ್ನು ಫಸ್ಟು ಆದ್ಯತೆ ಮೇಲೆ ತಗೋತಾರೆ ಯಾವಾಗ್ಲೂ ಈ ರೀತಿ ನೀರಿನ ಸಮಸ್ಯೆ ಬಂದಾಗ ಡ್ರಿಂಕಿಂಗ್ ವಾಟರ್ಗೆ ಪ್ರಯಾರಿಟಿ ಕೊಡ್ತಾರೆ ಸೊ ಅದನ್ನು ಉಳಿದಿದ್ದನ್ನು ಅಷ್ಟರೊಳಗೆ ಮಳೆ ಇನ್ನೂ ಚೆನ್ನಾಗಿ ಬರುತ್ತೆ ಬರಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಇಲ್ಲ ಅಂದ್ರೂ ನೆಕ್ಸ್ಟ್ ಫಾರ್ಮರ್ಸ್ಗೆ ಯಾವ ರೀತಿ ನಾವು ರೀಚ್ ಔಟ್ ಆಗಿ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಅದನ್ನೇ ನಾನು ಹೇಳಿದ್ನಲ್ಲ ಈಗ 2 ತಿಂಗಳವರೆಗೂ ನಮಗೆ ಈ ರೀತಿ ಇದ್ದರೆ ಬರೀ ಕುಡಿಯೋ ನೀರಿಗೆ 2 ತಿಂಗಳವರೆಗೂ ಆಗುತ್ತಷ್ಟೇ ಅದು ಮುಂದಕ್ಕೆ ಅದಕ್ಕೂ ನಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಸೊ ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋ ಒಂದು ಸಂದರ್ಭ ಬಂದಿದೆ ಇರೋ ಬೆಳೆನ ಫಸ್ಟ್ ನಾವು ಹೆಂಗೆ ಉಳಿಸೋದು ಅಂತ ನೋಡಬೇಕು ನೋಡಿ ಅದೆಲ್ಲ ನಮ್ಮ ಲೆವೆಲಲ್ಲಿ ಮಾತಾಡಿ ಡಿಸೈಡ್ ಮಾಡುವಂಥ ವಿಷಯಗಳೇ ಇಲ್ಲ ಇದೆಲ್ಲ ಕೋರ್ಟು ಟ್ರಿಬ್ಯುನಲ್ಲು ತುಂಬಾ ಅದರ ಒಂದು ದೊಡ್ಡ ಮಟ್ಟದ ಒಂದು ಕಮಿಟೀಸ್ ಇದೆ ಅದನ್ನು ಡಿಸೈಡ್ ಮಾಡೋಕ್ಕೆ ನಾವು ನಮ್ಮ ಕಡೆಯಿಂದ ಅದಕ್ಕೆ ನಾವು ನಮ್ಮ ಮಾಹಿತಿಯನ್ನು ಕೊಟ್ಟು ನಮ್ಮ ಪರಿಸ್ಥಿತಿ ಏನು ಅಂತ ಮನವಿ ಮಾಡ್ಕೋಬೇಕು ಅಷ್ಟೇ ಹೌದು ಹೌದು ನೋಡೋದು ಕಷ್ಟ ಇದೆ ನೋಡಿ ಚರ್ಚೆಗಳು ಊಹಾಪೋಹೆಗಳು ಅಂತೆಕಂತೆಗಳು ಇದಕ್ಕೆಲ್ಲ ನಾನು ರಿಪ್ಲೈ ಮಾಡೋಕೆ ಹೋಗೋದಿಲ್ಲ ಅಂತ ಏನಾದ್ರೂ ಸಂದರ್ಭ ಬಂದಾಗ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ನಾನು ಇನ್ನು ನಾನು ಎಲೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡಿಲ್ಲಪ್ಪ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ